ಗೈಸ್, ಇನ್ನೂ ಒಂದು ಕ್ವಶನ್ ಇದೆ, ಸೇಮ್ ಇದೇ ತರ ಕ್ವಶನ್. ಇದು ಈ ವರ್ಷ ಬರೋ ಚಾನ್ಸಸ್ ಜಾಸ್ತಿ ಇದೆ. ಫರ್ಮ್ ಎ ಈಸ್ ಪ್ಲಾನಿಂಗ್ ಟು ಅಕ್ವೈರ್ ಫರ್ಮ್ ಬಿ. ದ ರೆಲೆವೆಂಟ್ ಫೈನಾನ್ಶಿಯಲ್ ಡೀಟೈಲ್ಸ್ ಆಫ್ ಟೂ ಫರ್ಮ್ಸ್ ಪ್ರಯರ್ ಟು ಮರ್ಜರ್ ಅಮೌಂಟೆಡ್ ಆಸ್ ಅ ಫಾಲೋಸ್. ಪರ್ಟಿಕ್ಯುಲರ್ಸ್ ಕಂಪನಿ ಎ ಕಂಪನಿ ಬಿ. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇಸ್ 75 and 30 rupees. ನಂಬರ್ ಆಫ್ ಶೇರ್ಸ್ ಇಸ್ 10 lakhs and 5 lakhs. ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಇಸ್ 7 crore 50 lakhs and 1 crore 50 lakhs. The merger is expected to bring gains which have present value of 1.5 crores. Firm A offers 2,50,000 shares in exchange of 5 lakhs shares to the shareholders of a firm B. You are required to find out the total present value of the firm after merger and true cost of acquiring firm B and net present value of merger to firm B. So, same questions ಇದೇ ತರಾನೆ ಕೇಳಿದಾನೆ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಬಿ ಎ ಬಂದು 7 crore 50 lakhs ಇದೆ. ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಬಿ 1 crore 50 lakhs ಇದೆ. ಇವರಿಬ್ರು ಪರ್ಚೇಸ್ ಮರ್ಜ್ ಆಗ್ತಾ ಇರೋದ್ರಿಂದ 1 crore 50 lakh rupees ಅಷ್ಟು ಗೇನ್ ಆಗ್ತಾ ಇದೆ ಅಂತ. ಅಲ್ಲಿಗೆ ಟೋಟಲ್ ಆಗಿ 7, 8, 9, 10 crore 50 lakhs ಬರ್ತಾ ಇದೆ. ಈ 10 crore 50 lakhs ಅನ್ನ ನಾವು ಎ ಮತ್ತೆ ಬಿಗೆ ಹಂಚಬೇಕು. ಎ ಮತ್ತೆ ಬಿಗೆ ಹಂಚಬೇಕು ಅಂದ್ರೆ ರೇಷಿಯೋ ಬೇಕು. ನೋಡಿ, ಫರ್ಮ್ ಎ ನಲ್ಲಿ 10 lakh ಶೇರ್ಸ್ ಇದೆಯಂತೆ, ಫರ್ಮ್ ಬಿ ನಲ್ಲಿ 5 lakh ಶೇರ್ಸ್ ಇದೆಯಂತೆ. ಆದ್ರೆ ಫರ್ಮ್ ಎ ಬಿ ಕಂಪನಿಗೆ 5 lakh ಶೇರ್ಸ್ಗೆ ಬರೀ 2,50,000 ಶೇರ್ಸ್ ಮಾತ್ರ ಕೊಡ್ತಾ ಇದ್ರೆ, ಅಲ್ಲಿಗೆ ನಮಗೆ 4 zeros 4 zeros ಕ್ಯಾನ್ಸಲ್ ಮಾಡಿದ್ರೆ 25 ones are 25 fours are 100. ಸೊ 4:1 ರೇಷಿಯೋ ನಲ್ಲಿ 4/5 1/5 ಅಲ್ಲಿ ಎಗೆ ಮತ್ತೆ ಬಿಗೆ ಶೇರ್ ಮಾಡೋಣ. ಶೇರ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ, 10 crore 50 lakhs, 10 crores 50 lakhs, ಓಕೆನಾ? 10 crores 50 lakhs divided by 5 into 4 is 8 crores 40 lakhs ಬರ್ತಾ ಇದೆ. ಇನ್ ಇವ್ರಿಗೆ ಡಿವೈಡೆಡ್ ಬೈ 5 into 1 ಇದು 2 crore 10 lakhs ಬರ್ತಾ ಇದೆ. ಸೊ ಈಗ ಎಗೆ 8 crore 40 lakhs, ಬಿಗೆ 2 crores 10 lakhs, 2 crores 10 lakhs ಬರ್ತಾ ಇದೆ. ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಎ ಈಸ್ 8 crores 40 lakhs ಅಂಡ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಈಸ್ 7 crores 50 lakhs. ಹಾಗಾದ್ರೆ ಎಷ್ಟು ಜಾಸ್ತಿ ಬರ್ತಾ ಇದೆ? 90 lakh rupees ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎ ಕಂಪನಿ. ಬಿ ಕಂಪನಿದು ಟೋಟಲ್ 2 crores 10 lakhs ಇದೆ. ಇದರಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಬಂದು 1 crore 50 lakhs ಇದೆ. ಇನ್ನ 60 lakh rupees ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಬಿ ಕಂಪನಿ. ಇದು ಈಸಿಯಾಗಿ ಮಾಡ್ತಕ್ಕಂಥ ಕ್ವಶನ್, 5 ನಿಮಿಷಕ್ಕೆ ಆಗೋಗುತ್ತೆ. ಇನ್ನೇನು ಜಾಸ್ತಿ ಮಾಡೋದಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ ಎಲ್ಲರಿಗೂ? ಥ್ಯಾಂಕ್ ಯು ಸೋ ಮಚ್.